ಗುರುಜಿ, ಹಿರಿಯರೊಬ್ರು ಹೇಳ್ತಾರೆ ಸಂಸಾರದಲ್ಲಿ ಸಂಸ್ಕಾರ ಇರಬೇಕಂತೆ, ಇಲ್ದಿದ್ರೆ ಎಲ್ಲ ಅವಾಂತರ ಅಂತೆ. ನಿಮ್ಮಂತಹ ಹಿರಿಯರು ನಮಗೆ ಸಂಸ್ಕಾರ ಪೂರಿತವಾದ ಕೆಲವು ಮಾಹಿತಿಗಳನ್ನ ಪ್ರತಿನಿತ್ಯ ನೀಡ್ತಾ ಇರ್ತೀರಾ. ಇವತ್ತು ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತಿದ್ದೀರಾ? ಸಂಸ್ಕಾರದಲ್ಲಿ ನಾವು ನಾನಾ ರೀತಿಯಾದ ಸಂಸ್ಕಾರಗಳು, ಆಗಿಂದ ಮೊದಲವರು ದೊಡ್ಡವರು ಹೇಳಿದ್ರು, ನಮ್ಮ ತಾತ ಹೇಳ್ತಿದ್ರು ಅಂತ ನಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು ಹೇಳಿದ್ರು ಅಂತ ನಾವುಗಳು, ನಾವುಗಳು ಅಂತ ಹೇಳಿ ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಅಂತ ಹೇಳಿ ಮೊಮ್ಮಕ್ಕಳು, ಹೀಗೆ ವಂಶಪಾರಂಪರ್ಯವಾಗಿ ಸನಾತನ ಧರ್ಮದ ಮೌಲ್ಯಗಳಲ್ಲಿ ಭಾರತ ದೇಶ ಇಡೀ ಸಂಸ್ಕಾರಗಳನ್ನು ನಡೆಸ್ಕೊತಾ ಬಂದಿದ್ದೀವಿ. ಭಾರತ ದೇಶದಲ್ಲಿ ಮಾತ್ರ ಕೆಲವೊಮ್ಮೆ ನಮ್ಮಲ್ಲಿ ಲೋಪದೋಷಗಳಾಗಿ ಎಷ್ಟೋ ಜನ ಕೆಲವನ್ನು ರಹಸ್ಯವಾಗಿಟ್ಟು ಮುಂದಿನ ಪೀಳಿಗೆಗೆ ಸಿಗಬಾರ್ದು ಅಂತ ಇಟ್ಟರು. ಕೆಲವರು ಸ್ವಾರ್ಥದಿಂದ, ಏ ನಾನು ಮಾತ್ರ ಇರಬೇಕು, ಇದನ್ನೆಲ್ಲ ಯಾರಿಗೂ ಹೇಳಬಾರ್ದು ರಹಸ್ಯ ಅಂತ ಸುಳ್ಳು ಸುಳ್ಳಾಗಿ ಹೇಳಿ ಅವರೇ ಹಾಗೆ ಇಟ್ಕೊಂಡ್ಬಿಟ್ರು. ಕೆಲವರೆಲ್ಲ ಏ ಎಲ್ರಿಗೂ ಎಲ್ಲರಿಗೂ ಕೊಟ್ಟುಬಿಟ್ರೆ ಅವ್ರು ಉದ್ಧಾರ ಆಗಿಬಿಡ್ತಾರೆ ಕಣಯ್ಯ ಅಂತ ಒಂದು ದುರಹಂಕಾರದಿಂದ ಇದ್ದರು. ಅದಕ್ಕೆ ನಾಲ್ಕು ವಿಭಾಗದಲ್ಲಿರ್ತಕ್ಕಂಥ ಜನಗಳು, ನಾಲ್ಕು ವಿಭಾಗಗಳ ಜನಗಳಲ್ಲಿ ಎಷ್ಟು ವಿಶೇಷ ಅಂದರೆ, ನಾನು ಚೆನ್ನಾಗಿರಬೇಕು, ಆ ನಾಲ್ಕು ವಿಭಾಗ ಜನಗಳನ್ನ ಭಾಳ ಚೆನ್ನಾಗಿ ಜ್ಞಾಪಿಸ್ಕೋಬೇಕು ನೀವು. ಏನಂತ, ಈ ನಾಲ್ಕು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾಲ್ಕು ವಿಧವಾದ ಜನಗಳು ಜೀವನ ಪರ್ಯಂತ ಇರ್ತಾರೆ. ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರು. ನಾನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರು. ಎರಡನೇ ಜನಾಂಗದವರು ಏನಂತ ಹೇಳ್ತಾರೆ, ನಾನು ಚೆನ್ನಾಗಿದ್ದರೆ ಸಾಕು, ನೀನು ಹಾಳಾಗಲೇಬೇಕು. ನಾನು ಚೆನ್ನಾಗಿದ್ದರೆ ಸಾಕು, ನೀನು ಹಾಳಾಗಲೇಬೇಕು. ನಾನು ಚೆನ್ನಾಗಿಲ್ಲದೇ ಇದ್ರೂ ಪರವಾಗಿಲ್ಲ, ನೀನು ಚೆನ್ನಾಗಿರಬೇಕು. ನಾನು ಚೆನ್ನಾಗಿಲ್ಲದೇ ಇದ್ರೆ ಪರವಾಗಿಲ್ಲ, ನೀನು ಚೆನ್ನಾಗಿರಬೇಕು. ನಾನು ಹಾಳಾಗಿದ್ದೀನಿ, ನೀನೂ ಹಾಳಾಗಲೇಬೇಕು. ನಾನು ಹಾಳಾಗಿದ್ದೀನಿ, ನೀನು ಹಾಳಾಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಜನಗಳ ಒಂದು ವೈಖರಿಯ. ಅದಕ್ಕೋಸ್ಕರ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಈ ನಾಲ್ಕು ವಿಧವಾದ ಫಲಗಳನ್ನು ಪರಿಪೂರ್ಣವಾಗಿ ಕೊಡತಕ್ಕಂಥ ವಿಧಾನಗಳನ್ನು ಆ ನಾಲ್ಕು ಜನಾಂಗಗಳು ಇದ್ದೇ ಇರ್ತಾರೆ. ಅದಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತ ಹೇಳಿ ಈ ನಾಲ್ಕು ವೇದಗಳ ಸಮಾನವಾಗಿ ಆ ಕಾಲದಿಂದ ಸನಾತನ ಧರ್ಮದ ಮೌಲ್ಯಗಳಲ್ಲಿ ಏನು ಹೇಳಿದ್ರು, ನಾಲ್ಕು ಪಂಗಡಗಳನ್ನು ವಿದ್ಧರಿಸು. ಆ ನಾಲ್ಕು ಪಂಗಡಗಳೇ ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದಸ್ಯ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ. ಕೆಲವರಿಗೆ ಬುದ್ಧಿ ಇರುತ್ತೆ, ಬುದ್ಧಿ ಇದ್ದು ಕೆಟ್ಟದನ್ನು ಮಾಡ್ತಾ ಇರ್ತಾರೆ. ಕೆಲವರು ಬೇಕು ಅಂತ ಒಳ್ಳೆಯದಾಗಿದ್ದರೂ ಸಹ ಕೆಟ್ಟ ಬುದ್ಧಿಗಳನ್ನು ಕಲ್ತ್ಕೊಂಡ್ಬಿಡ್ತಾರೆ. ಕೆಲವರು ಎಷ್ಟೇ ಒಳ್ಳೆ ಬುದ್ಧಿ ಇದ್ದರೂ ಕೆಟ್ಟದು ಏನು ಅಂತ ಆಲೋಚನೆ ಕೂಡ ಮಾಡದೆ ಅದನ್ನು ಪರಿವರ್ತನೆ ಮಾಡ್ತಾ ಇರ್ತಾರೆ. ಹೀಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಬೇರೆಯವ್ರಿಗೂ ದಾರಿ ತಪ್ಪಿಸ್ತಾರೆ, ಅವ್ರ ದಾರಿನೂ ಅವರು ಹಾಳು ಮಾಡ್ಕೊತಿರ್ತಾರೆ, ಎಲ್ಲರ ದಾರಿನೂ ಸರಿತಿದ್ದಪಡಿಸ್ತಾ ಇರ್ತಾರೆ, ಆದರೆ ಅವ್ರ ದಾರಿನೇ ಮರ್ತೋಗಿರ್ತಾರೆ. ಬೇಕಾದಷ್ಟು ಜನ ಎಲ್ಲ ರೀತಿಯಾದ ಜನವು ವಾಸವಾಗಿರೋದು ಈ ಭಾರತ ಖಂಡದಲ್ಲಿ. ಅದಕ್ಕೆ ಈ ಭಾರತ ದೇಶ ಉನ್ನತ ಸ್ಥಾನವನ್ನು ಇವತ್ತು ಇದೆ ಅಂದರೆ ಸಂಸ್ಕಾರಗಳನ್ನು ಉಳಿಸ್ಕೊಂಡಿರೋದು. ಅದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಬರ್ತಾ ಇದೆ, ಹೊಸ ನೂತನ ವರ್ಷವಾಗಿ ಬರ್ತಕ್ಕಂಥ ವಿಚಾರ. ಎಷ್ಟೋ ಜನ ಮಾಡಿರ್ತಕ್ಕಂಥ ತಪ್ಪುಗಳೇನು ಅಂದರೆ, ಅಬ್ಬಬ್ಬಾ ಹೊಸ ವರ್ಷ ಬಂದುಬಿಡ್ತು, ನಾನು ಈ ವರ್ಷ ಪಟಾಕಿ ಹಚ್ಚಿಬಿಡಬೇಕು, ಹೊಸ ವರ್ಷದಲ್ಲಿ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತೀರ. ಭಾಳ ದೊಡ್ಡ ತಪ್ಪು ಮಾಡೋದು ಅಂದರೆ, ನೀವೆಲ್ಲ ಕ್ರಿಶ್ಚಿಯನ್ರಲ್ಲ ಜೀವನದಲ್ಲಿ ಅಥವಾ ಆಂಗ್ಲ ದೇಶದವರಲ್ಲ, ಹೊಸ ವರ್ಷ ನಮಗೆ ಬರೋದೇ ಉಗಾದಿ ಎಂದು, ಸೂರ್ಯ ಉತ್ತರಾಯಣಕ್ಕೆ ಬಂದಾಗ ಮಾತ್ರ. ನೀವುಗಳು ಜನವರಿ ಫಸ್ಟೇ ನನಗೆ ಹೊಸ ವರ್ಷ ಅಂತ ಅನ್ಕೊಂಡ್ಬಿಟ್ರಿ, ನಿಮ್ಮಷ್ಟು ದಡ್ರು ಇನ್ನು ಜನ್ಮದಲ್ಲಿಲ್ಲ. ಈ ಸಂಸ್ಕಾರವಾಗಿ ಈ ವರ್ಷದಿಂದಾನೇ ನೂತನ ವರ್ಷ ಉಗಾದಿ ಹಬ್ಬ ಮಾತ್ರ. ಏನು ಜನವರಿ ಕುಡಿದ್ಬಿಟ್ರೆ, 31ನೇ ತಾರೀಕು ರಾತ್ರಿ ಕುಡಿದು ಕುಪ್ಪಳಿಸ್ಬಿಟ್ರೆ, ನಾಟ್ಯ ನೃತ್ಯ ಆಡಿಬಿಟ್ರೆ ನೆಕ್ಸ್ಟ್ ದಿವಸ ಫಸ್ಟ್ ಕ್ಲಾಸು, ಅಥವಾ ಈ ವರ್ಷದಲ್ಲಿ ಮೊದಲನೇ ದಿನಾನೇ ನಾನು ಇದನ್ನು ಮಾಡಿದ್ರೆ ಜೀವನ ಪರ್ಯಂತ ವರ್ಷ ಪೂರ್ತಿ ಹೀಗೇ ಇರ್ತೀನಿ. ಇದೆಲ್ಲ ಅಸ್ಟ್ರಾಲಜಿಕಲ್ ಎಫೆಕ್ಟು, ನಿಮ್ಮಲ್ಲಿರತಕ್ಕಂಥ ಯಾವುದೇ ಲೋಪದೋಷಗಳನ್ನ ಎತ್ತಡಿಯತ್ತದು. ಯುಗಾದಿ, ಯುಗ ಯುಗಾದಿ ಕಳೆದರೂ ಉಗಾದಿ ಮರಳಿ ಬರುತ್ತದೆ ಅಂದರೆ ಏನೋ, ಯುಗಾದಿ ಅಂತಕ್ಕಂಥದ್ದು ಯುಗಗಳನ್ನು ಕಳೆದಾಗ ಸಂಸ್ಕಾರವಾಗಿರ್ತಕ್ಕಂಥ ಸೃಷ್ಟಿಯ ನಂತರ ಸಂಕ್ರಾಂತಿ, ಸಂಕ್ರಾಂತಿಯ ನಂತರ ವಿಶೇಷವಾಗಿ ಶಿವರಾತ್ರಿ, ಶಿವನ್ನ ಎಬ್ಸಿದ ನಂತರ ಮಾಘಮಾಸ, ಆ ಮಾಘಮಾಸದ ನಂತರ ಉಗಾದಿ. ಅದಕ್ಕೋಸ್ಕರ ಮಾಘಮಾಸದಲ್ಲಿ ಯುಗಾದಿಯನ್ನು ಆಚರಿಸ್ತಕ್ಕಂಥ ವಿಧಾನಗಳನ್ನು ಸಾಕಷ್ಟು ನಮ್ಮ ಸಂಸ್ಕಾರದ ಮುಖಾಂತರ ನೂತನ ಸಂವತ್ಸರ ಸಾಕ್ಷಾತ್ ಆ ಸೂರ್ಯನಾರಾಯಣನು ಈ ಕಡೆ ಹೋಗ್ತಾ ಇದ್ದವನು ಹೀಗೆ ತಿರುಗಿಸಿದಾಗ ಆ ರಥಚಕ್ರವನ್ನು ಏಳು ಪಟ್ಟಾಗಿರ್ತಕ್ಕಂಥ ಆ ರಥದಲ್ಲಿರ್ತಕ್ಕಂಥ ಎಲ್ಲ ಅಶ್ವಗಳು ಹೀಗೆ ಓಡ್ತಾ ಇರುತ್ತೆ, ಶ್ವೇತ ಅಶ್ವಗಳು. ಅಲ್ಲಿ ಅರುಣ ಅಂತಕ್ಕಂಥವನು ಕೂತಿರ್ತಾನೆ. ಆ ಅರುಣೋದಯದಲ್ಲಿ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ ಎದ್ದು ಉಗಾದಿ ಹಬ್ಬವನ್ನು ಆಚರಿಸಿ ಸಾಕಷ್ಟು ಜನಕ್ಕೆ ಸಂಸ್ಕಾರಗಳನ್ನು ಹೇಳಿಕೊಟ್ಟು ಜೀವನ ಚರಿತ್ರೆಯಲ್ಲಿ ಈ ವರ್ಷದಿಂದ ನೀವು ಅದನ್ನು ಪ್ರಾರಂಭಿಸಿ, ತಿಥಿ ಕಾರ್ಯಗಳನ್ನು ಮಾಡ್ತಕ್ಕಂಥವರು ತಿಥಿ ಯಾವತ್ತು ಆ ದಿನವೇ ಮಾಡಬೇಕು, ಯಾವುದೋ ವರ್ಷಕ್ಕೊಂದ್ಸಲಿ ಮಾಲೆ ಅಮಾವಾಸ್ಯ ದಿವಸ ಅಥವಾ ಯಾವುದೋ ಪಕ್ಷಮಾಸದಲ್ಲಿ ಮಾಡೋದಲ್ಲ. ಅವರು ಯಾವತ್ತು ಸತ್ತಾರೋ ಆ ಸತ್ತ ದಿನ ಅಂತ ಡೇಟ್ ಅಲ್ಲ, ಆ ದಿನ ಅಂತಲ್ಲ, ಆ ದಿನ ಬಿದಿಗೆ
ತದಿಗೆ, ಚೌತಿ, ಪಂಚಮಿ, ಅಮಾವಾಸ್ಯೆ, ಪೌರ್ಣಮಿ, ಅದು ಏನು ತಿಥಿ ಇದೆಯೋ ಆ ದಿನವೇ ಸತ್ತವರ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಧಾನ, ಅವರು ನೆನೆಸ್ಕೊಳ್ತಕ್ಕಂಥ ವಿಧಾನ. ಆ ತಿಂಗಳಲ್ಲಿ, ಆ ಮಾಸದಲ್ಲಿ ಎರಡೂ ಪಕ್ಷಗಳಿದೆ, ಕೃಷ್ಣ ಪಕ್ಷಾನ ಶುಕ್ಲ ಪಕ್ಷಾನ ಅಂತ ಜ್ಞಾಪಕ ಇಟ್ಕೊಂಡು ಬರ್ಕೊಂಡು ಮಾಡೋದೇ ಸಂಸ್ಕಾರ. ಎರಡನೇ ಭಾಗದಲ್ಲಿ ಹುಟ್ಟದಬ್ಬನ ಇನ್ನಮೇಲೆ ಡೇಟ್ ಪ್ರಕಾರ ಆಚರಿಸ್ಕೊಂಡ್ರಿ, ನಿಮ್ಗಾಗೋ ಅನಾಹುತಗಳಿಗೆ ಯಾರೂ ಕಾರಣ ಇಲ್ಲ, ಇನ್ನಮೇಲೆ ಗ್ರಹಗತಿಗಳು ಪ್ರಪಂಚಾದ್ಯಂತ ಸರಿ ಇಲ್ಲ, ನಕ್ಷತ್ರ ಯಾವತ್ತು ನೀವು ಹುಟ್ಟದಬ್ಬನೋ ಅದೇ ನಕ್ಷತ್ರ ದಿವಸ ಆಚರಿಸ್ಕೋಬೇಕು ಹುಟ್ಟದಬ್ಬ. ಇಲ್ಲದೆ ಪ್ರತಿ ವರ್ಷ ಬೇರೆ ಬೇರೆ ಹುಟ್ಟದಬ್ಬ ನೀವು ಮಾಡ್ಕೊತಿರ್ತೀರಾ, ನೀವುಗಳು ಆರೋಗ್ಯ ಕ್ಷೇಮ ಖಂಡಿತ ಇರೋದಿಲ್ಲ. ನೀವು ನಕ್ಷತ್ರ ದಿವಸನೇ ಮಾಡಿದ್ರೆ ಈ ಬ್ಯಾಟ್ರಿ ಚಾರ್ಜ್ ಆಗತ್ತೆ, ಬ್ಯಾಟ್ರಿ ಚಾರ್ಜ್ ಆದಾಗ ನೀವು ಕೇಳಿದ ಫಲ ನಿಮಗಾಗತ್ತೆ. ಜೀವನ ಪರ್ಯಂತ ಆ ದೇವರು ನಿಮಗೆ ಕೊಟ್ಟಿರೋ ನಕ್ಷತ್ರದ ಮುಖಾಂತರವಾಗಿ ಆಕ್ಟಿವೇಷನ್ ಎನರ್ಜಿ ಬರುತ್ತೆ. ಇದೇ ವರ್ಷದಿಂದ ಈ ಸಂಸ್ಕಾರದಲ್ಲಿ ನೀವು ಹುಟ್ಟು ಅಂತಕ್ಕಂಥ ನಕ್ಷತ್ರದಲ್ಲಿ, ಸಾವು ಅಂತಕ್ಕಂಥ ತಿಥಿಯಲ್ಲಿ ಸಂಸ್ಕಾರಪೂರ್ವಕವಾಗಿ ವರ್ಷಾಬ್ಧಿಯಾಗಿ ಒಂದು ವರ್ಷ, ನೂತನ ವರ್ಷ ಅಂದರೆ ಉಗಾದಿ ಹಬ್ಬದಲ್ಲಿ ಯಾರು ಈ ವರ್ಷದಿಂದ ಆಚರಿಸ್ತೀರೋ ನಿಮ್ಮ ಸಂಸ್ಕಾರವಾಗಿರ್ತಕ್ಕಂಥ ಸನಾತನ ಧರ್ಮದ ಅಷ್ಟೂ ಪಾಪಕರ್ಮಗಳು ಹೋಗಿ ಜೀವನ ಪರ್ಯಂತ ಮುಂದಿನ ಪೀಳಿಗೆಗಳು ಬಹಳ ಚೆನ್ನಾಗಿ ಸೌಖ್ಯವಾಗಿ ಸುಖವಾಗಿರೋದು ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ಈ ಒಂದು ಮಂಗಳಕರವಾಗಿರ್ತಕ್ಕಂಥ ದಿನದಲ್ಲಿ, ನಾವುಗಳು ಸ್ಮರಣೆ ಮಾಡ್ತಕ್ಕಂಥ ಬುಧವಾರದಲ್ಲಿ, ಬ್ರಹ್ಮಚೈತನ್ಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇಂದು ನಾಳೆ ಅಂಥ ಒಂದು ಸಂದಿಗ್ನ ಕಾಲದಲ್ಲಿ ಗುರು ಹಿರಿಮೆಯನ್ನು ನೆನೆಸ್ಕೊಂಡು ಕಾಲವನ್ನು ಕಳಬೇಕು. ನೀವಿವತ್ತೆಲ್ಲ ಸಾಯಂಕಾಲ ಆದಷ್ಟು ಬೇಗ ಎಲ್ಲರೂ, ಗುರುವಾರ ನಾಳೆ ಅಂತಲ್ಲ ಇವತ್ತೇ ಎಲ್ಲ ಗುರುಗಳನ್ನು ನಮಸ್ಕಾರ ಮಾಡ್ತಕ್ಕಂಥ ದಿನ. ಬ್ರಹ್ಮಚೈತನ್ಯ ಯಾರು ಆರಾಧನೆ ಹುಟ್ಟುತ್ತಾರೋ ಆ ದಿನ ಅವ್ರು ಹೇಳಿದ್ದೇನು ಅಂದರೆ, ಯಾರ್ಯಾರು ನಿಮ್ಮ ಗುರುಗಳು ಎಲ್ಲೆಲ್ಲಿ ಯಾವ ಊರಲ್ಲಿದ್ದಾರೋ, ಯಾವ್ಯಾವ ವಿದ್ಯೆಯನ್ನು ಹೇಳ್ಕೊಟ್ಟಿರೋ ಗುರುಗಳು ಯಾವ್ಯಾವ ರೀತಿಯಲ್ಲಿ ನಿಮಗೆ ಗುರುಗಳಾಗಿರ್ತಾರೋ, ಕೆಲಸ ಜೀವನದ ವೃತ್ತಿ ಅಥವಾ ವೃತ್ತಿ ಜೀವನದ ಗುರುಗಳು ಅಥವಾ ಪಾಠವನ್ನು ಹೇಳಿರೋ ಗುರುಗಳು ಅಥವಾ ತಾಯಿನೇ ಮೊದಲನೇ ಗುರು ಅಥವಾ ನಿಮಗಾಗಿರ್ತಕ್ಕಂಥ ಪಾಠ ಸಂರಕ್ಷಣೆಯ ಮುಖಾಂತರವಾಗಿ ಕೆಲಸ ಕಾರ್ಯಗಳನ್ನು ಯಾರನ್ನೋ ರೆಕಮೆಂಡೇಷನ್ ಮಾಡಿರತಕ್ಕಂಥವನು ಅಥವಾ ದೇವರನ್ನ ಗುರು ಅಂದ್ಕೊಂಡಿರ್ತಿರೋ ಆ ಗುರುಗಳಿಗೆ ಇವತ್ತು ಹಣ್ಣು ಹಂಪಲ ತಗೊಂಡು ಹೋಗಿ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರ ಜೊತೆ ಋಣವನ್ನು ತೀರಿಸ್ಕೊಳ್ಳೋ ಗುರುವೇ ಇವತ್ತು. ಅದಕ್ಕೆ ನೀವು ಸ್ಕೂಲ್ ಟೈಮಲ್ಲಿ ಎಲ್ಲೋ ನಮ್ಮ ಮೇಷ್ಟ್ರಿದ್ರು ಅಂತ ಹೇಳಿ ನೆನೆಸ್ಕೊಳ್ಳೋದಲ್ಲ, ಹೋಗಿ ಅವ್ರನ್ನ ಒಂದ್ಸಲ ಮೀಟ್ ಮಾಡಿ ಬನ್ನಿ. ಅದು ಯಾವ ಮೇಷ್ಟ್ರಾದರೂ ಆಗಿರ್ಬೋದು, ಹೊಡೆದಿರೋ ಮೇಷ್ಟ್ರಾದರೂ ಆಗಿರ್ಬೋದು, ಹೊಗಳಿರೋ ಮೇಷ್ಟ್ರು ಅಂತ ವಿಚಾರ ಆಗಿರ್ಬೋದು, ಮೇಷ್ಟ್ರು ಮೇಟ್ರೆ ಅಥವಾ ಯಾವ ಕಾಲಕ್ಕೂ ಮೇಷ್ಟ್ರುಗಳು ಇದುವರ ತನಕ ಜೀವನದಲ್ಲಿ ಹೊಡೆದವನೇ ಬುದ್ಧಿ ಪಾಠವನ್ನು ಹೇಳೋನು, ಹೊಗಳದವನು ಖಂಡಿತ ಅಲ್ಲ. ನಿಮ್ಮ ದುಡ್ಡು ಕಾಸು ವ್ಯಾಮೋಹಕ್ಕೋಸ್ಕರ ಇನ್ನೊಬ್ಬನಾದರೆ ಖಂಡಿತ ಅದು ಸತ್ಯವಲ್ಲ. ಅದಕ್ಕೆ ನೀವು ಹುಡ್ಕೊಂಡು ಹೋಗಿ ಸಂಗೀತ ಮೇಷ್ಟ್ರಾಗಲಿ, ಡ್ಯಾನ್ಸ್ ಮೇಷ್ಟ್ರಾಗಲಿ ಅಥವಾ ಯಾವುದೋ ವಿದ್ಯಾಕಾರಕರಾಗಿರ್ತ ಗುರುಗಳನ್ನ ಇವತ್ತು ಹಣ್ಣು ಹಂಪಲ ತೊಗೊಂಡು ಸಾಯಂಕಾಲ ನಮಸ್ಕಾರ ಮಾಡಿ ಅಷ್ಟರಲ್ಲಿ ಹೋಗಿ ಈ ಸಂದಿಗ್ನ ಕಾಲವನ್ನು ದೂರ ಮಾಡೋಕ್ಕೆ ಆ ಗುರು ಬಲವನ್ನು ತಗೊಂಬನ್ನಿ. ಇದೇ ಬ್ರಹ್ಮಚೈತನ್ಯರ ಆರಾಧನೆ. ಅದಕ್ಕೋಸ್ಕರ ಆ ಆರಾಧನೆ ದಿವಸ ಯಾರು ಈ ರೀತಿ ಮಾಡ್ತಿರೋ ನೀವು ನಿಜವಾದ ಗುರು ಫಲವನ್ನು ಪಡಿತೀರಾ. ನಾಳೆ ಗುರುವಾರನೂ ಅವರ ಆರಾಧನೆ, ಯಾಕೆಂದರೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಹೋಗಿರೋದ್ರಿಂದ ಆ ಎರಡೂ ನಕ್ಷತ್ರಗಳ ಸಂಬಂಧ. ಅದಕ್ಕೋಸ್ಕರ ಬ್ರಹ್ಮಚೈತನ್ಯರ ಪರಿಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಲೋಕವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ 48 ಗುರುಗಳು ಹೀಗೆ ನಮಗೆ ಸಾಕಷ್ಟಿದ್ದಾರೆ. ಈ 48 ಗುರುಗಳ ಸಮೇತವಾಗಿ, ಆದಿಶಂಕರಾಚಾರ್ಯ ಸಮೇತವಾಗಿ ನಾವು ಬಾಬಾಜಿ ಅಂತ ಏನು ಹೇಳ್ತೀವಿ ಅಷ್ಟೂ ಜನ ಈ ಋಷಿ ಮುನಿಗಳು ನಮ್ಮಲ್ಲಿ ಭಾರತ ದೇಶದಲ್ಲಿದ್ದಾರೆ. ಯಾರ್ಯಾರು ಹೇಗೆ ಅದೊಂದು ದೊಡ್ಡ ಪಟ್ಟಿ ಲಿಸ್ಟ್ ಹಾಕಿ ನಿಮ್ಗೆ ಹೇಳ್ತೀನಿ. ನಾವಷ್ಟು ಜನ ಭಾರತದಲ್ಲಿ, ಇಷ್ಟೇ ಜನ ಇರೋದು ಮಹನೀಯರು, ಇಷ್ಟೇ ಜನ ನಮ್ಮನ್ನು ಕಾಪಾಡ್ತಾ ಇರೋದು. ಇವರು ಮತ್ತೆ ಹುಟ್ಟಿ ಹುಟ್ಟಿ ನಮಗೆ ಬೇರೆ ಬೇರೆ ಋಷಿಗಳಾಗಿ, ಬೇರೆ ಬೇರೆ ಗುರುಗಳಾಗಿ ಮತ್ತೆ ಪರಿವರ್ತಿಸ್ತಾ ಇರ್ತಾರೆ. ಇದೇ ಕಲಿಯುಗ. ಅದಕ್ಕೆ ಈ 2012 ಕಲಿಯುಗ ಅಂತ ಏನು ಹೇಳ್ತೀವಿ, ಕಲಿಯ ಯುಗದಲ್ಲಿ 5000 ವರ್ಷಗಳಲ್ಲಿ ನಾವು 2500 ವರ್ಷಗಳು ಅಂದರೆ 5500 ವರ್ಷಗಳಾಗತ್ತೆ ಕರೆಕ್ಟಾಗಿ ದ್ವಾಪರ ಯುಗದಿಂದ ನಾವು ಪೂರ್ತಿಯಾಗಿ ಕಲಿಯುಗದ ಕಾಲಿಯಿಡೋಕ್ಕೆ. ಅದಕ್ಕೆ ಕೃಷ್ಣ ಪರಮಾತ್ಮನ ಚೈತನ್ಯವನ್ನು ತುಂಬಿ ಜ್ಞಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಗೊತ್ತಾ, ಶ್ರೀಕೃಷ್ಣ ರಹಸ್ಯಕ್ಕೆ ಹೋಗ್ತಾ ಇದ್ದೀವಿ. ಆ ಶ್ರೀಕೃಷ್ಣ ರಹಸ್ಯಕ್ಕೆ ಕ್ಷೇತ್ರಗಳನ್ನು ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯನ, ಆ ಪಾಂಡವರು ಪಂಚಜ್ಞಾನವನ್ನು ಹೊಂದಿರತಕ್ಕಂಥ ದ್ರೌಪದಿ ಪತಿವ್ರತೆಯು, ಆ ಕ್ಷೇತ್ರವು ಸತ್ಯವಾಗಿ ಇವತ್ತು ಕಲಿಯುಗದಲ್ಲಿ ಬೆಂಗಳೂರು ಸುತ್ತಮುತ್ತಲು, ಕೋಲಾರ ಸುತ್ತಮುತ್ತಲು, ಮೈಸೂರು ಸುತ್ತಮುತ್ತಲು ಅವರು ಓಡಾಡಿದ ಕ್ಷೇತ್ರಗಳೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಎಷ್ಟು ದೈತ್ಯರಾಗಿದ್ರು, ಹೇಗಿತ್ತು, ಏನಾಯಿತು ಅಂತ ಇದೆಲ್ಲ ಸಂತೋಷ ಪಡ್ತಕ್ಕಂಥ ವಿಚಾರ. ನೀವೆಲ್ಲ ಸಂತೋಷ ಪಡ್ತೀರಾ? ಇನ್ನು ಕೇವಲ 2 ದಿನದಲ್ಲಿ ಮಾರ್ಪಾಡು, ಎಲ್ಲ ರೂಪರೇಖೆಗಳು ಚೇಂಜ್. ಅದಕ್ಕೆ ಜನ ಚೇಂಜ್ ಕೇಳ್ತಾರೆ ಅಂತ ನಾವು ಚೇಂಜ್ ಕೊಡ್ತಾ ಇದ್ದೀವಿ. ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ನಿಮಗೂ ಹಾರೈಸ್ತಿದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ನಮ್ಮ ಜೀವನವನ್ನ ಉನ್ನತ ಮಟ್ಟಕ್ಕೆ ಕೊಂಡು ಹೋಗಿರುವಂತಹ ಗುರುಗಳನ್ನ ಇವತ್ತು ನಾವು ಹೋಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ರಿ. ಹಾಗೆ ಸಂಸ್ಕಾರಗಳಿಗೆ ಅದರದೇ ಆದ ರೀತಿ ನೀತಿ ಇರುತ್ತೆ, ಅದನ್ನ ಪರಿಪಾಲಿಸಿದ್ರೆ ಸಿಗತ್ತೆ ಉನ್ನತಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು.
ಮಾಡಿ.